ಪ್ರಶ್ನಿಸರ, ಈ ಭೂಮಿ ಮೇಲಿರುವ 84 ಕೋಟಿ ಜೀವರಾಶಿಗೆ ಅಂದ ಹಾಗೆ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ಕರುಣಾಮಯಪ್ಪ ನೀನು. ಯಾಕಪ್ಪ ಯಾಕಪ್ಪ ಈ ಬಡವರ ಮೇಲೆ ಒಂದರ ಒಂದು ಮೇಲೆ ತಾಸು ಕೊಡ್ತಾ ಇದೆಯಾ ನೀನು? ಬಡತನದಲ್ಲಿ ಸಿಕ್ಕು ಒತ್ತಾಗುತ್ತಿರುವ ನನ್ನ ಬೈಕುಲ ಸಾಕಷ್ಟು ವಿದ್ಯೆ ಕಲ್ತರು ಕೂಡ ಕುಸ್ತಿ ಕಪಿಟಿ ಅಂತ ನಿರುದ್ಯೋಗಿಯಾಗಿ ಅನಿದಾಡುತ್ತಿದ್ದಾನೆ. ಅವನಿಗೆ ಒಂದು ಕೋರ್ಟವನ್ನು ಕಲಿಸು ಅಂತ ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ನನ್ನ ಕಿರಿಯ ಮೈದುನ ರಾಜು ಸಾಕಷ್ಟು ವಿದ್ಯೆ ಕಲಿತಾ ಇದ್ದಾನೆ. ವಿದ್ಯೆ ಕಲಿತು ಅವನು ದೊಡ್ಡ ಆಫೀಸರ್ ಆಗಿ ಅವರಿಬ್ಬರು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುತ್ತಂದೆ. ಮುಂದೆ ಬರುವಂತೆ ಮಾಡು. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿರುವ ಬಡವರ ಚಂದ ಮುರಿದು ಅಟ್ಟಹಾಸದಿಂದ ಬೇರೆತ್ತಿರುವ ಸೊಕ್ಕಿನ ಪ್ರತಾಪನಿಗೆ ಒಂದು ಒಳ್ಳೆಯ ತಕ್ಕ ಶಿಕ್ಷೆಯನ್ನು ಕೊಟ್ಟು ನಮ್ಮಂತ ಬಡವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ಬಸವೇಶ್ವರ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು. ನಿಮಗೆ ಅನಂತ ಕೋಟಿ ನಮಸ್ಕಾರಗಳು. ಪೂಜೆ ಗೀತೆ ಮುಂದಿನಿ ಬನ್ನಿ ಸ್ವಾಮಿ, ಆ ಬಸವೇಶ್ವರರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ನೀವು ಎದುರಾಳಿಯಾದ ಪ್ರತಾಪನ ಬಲಗೈ ಬಟ್ಟ ಕರಿಯನನ್ನೇ ಸೋಲಿಸಿ ಪ್ರತಿ ಸಲದಂತೆ ಈ ಸಲವೂ ಕೂಡ ನನ್ನ ಮೈದುನ ಜಯಶಾಲಿ ಆಗಲಿ ಅಂತ ಬೇಡಿಕೊಂಡೆ. ಮಂಜುಳ, ಮೈದುನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ, ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಬಲ್ಲವಂತ. ತಮ್ಮ ಅರ್ಜುನ ಬರುವ ಬೇಡ ಆಯ್ತು, ಊಟದ ವ್ಯವಸ್ಥೆ ಆಯ್ತು ಸ್ವಾಮಿ. ದೇವ ಬಸವೇಶ್ವರ ಕಂಠ ನೋಡಿದೆಯ ಆ ಶ್ರೀಮಂತ ಪ್ರತಾಪನ ಕೌಶಲ್ಯ ತಪ್ಪಾಳಿಕೆಯನ್ನು. ನಿನ್ನೆ ನಾನು ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂತ ಸೈಕ್ಲಿಂದ ಮಾತನಾಡಿದ ಮಾತನ್ನು ಹೀಗೆ ಬಡವರನ್ನು ಶ್ರೀಮಂತರು ತುಳಿದು ಬಡವರ ಮೇಲೆ ದಂಪ ಮಾಡುತ್ತಾ ಬದುಕಿದರೆ ನಮ್ಮಂತ ಕಡುಬಡವರು ಬದುಕುವುದಾದರೂ ಹೇಗೆ ದೇವ? ಶ್ರೀಮಂತ ಪ್ರತಾಪರು ಅದಕ್ಕೇನಂದ್ರು ಆ ಸೀಮಂತರು
ಸ್ವಾಮಿ. ಅದಕ್ಕೇನೆಂದ್ರೆ ಗೊತ್ತಾ ಶ್ರೀಮಂತರು, ತಂದೆ ತಾಯಿ ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿ ಇಟ್ಟು ಪೂಜಿಸಿದ್ದರು. ನನ್ನ ತಮ್ಮ ಅರ್ಜುನಗೆ ಈ ವಿಷಯ ಕೇಳಿದರೆ ದೊಡ್ಡ ಅನಾಹುತವಾಗಿ ಎಡಗಲ ರಾಶಿಗೆ ಬಿದ್ದು ರಕ್ತದ ಕಾಲಿಗೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ಯಾವ ಕಾರಣಕ್ಕೂ ನನ್ನ ಮೈದಿನ ಅರ್ಜುನನಿಗೆ ತಿಳಿಸುವುದು ಬೇಡ. ಈ ವಿಷಯ ನಮ್ಮಿಬ್ಬರ ಮಧ್ಯದಲ್ಲಿ ಇರುವಂತೂ ಒಳ್ಳೆಯದಲ್ಲವೇ. ಜಾತ್ರೆ ಮುಗಿಸಿ ಹೌದಣ್ಣ, ಈಗ ತಾಲೂಕು. ಅರ್ಜುನ ಏನಾಯ್ತಪ್ಪ ನೀ ಪುಸ್ತಕ ಕೆಲಸ? ಅಣ್ಣ ಗಂಡು ಬೇಗಂಡ ದೋಡು ಸಿಂಹಗಳಂತೆ. ಅಣ್ಣ ನಿಮ್ಮಂತ ಅಣ್ಣ ಅತ್ತಿಗೆ ಆಶೀರ್ವಾದ ಅರ್ಜುನ ಮೇಲಿರುವಾಗ ಸೋಲು ಎಂಬುದು ಈ ಸಿಂಹದ ಮರಿ ಜೀವನದಲ್ಲೇ ಬಂದಿಲ್ಲ. ಸಂತೋಷವಾಯ್ತು ಅರ್ಜುನ, ಸಂತೋಷವಾಯ್ತು. ಅಣ್ಣ ಅದೇನು ಅಣ್ಣ ಅತ್ತಿಗರಿಬ್ಬರು ಮೇಲು ಪರ್ವತದ ಬಂಡೆ ನಿಮ್ಮ ಇದೆ ಮೇಲೆ ಬಿದ್ದವರಂತೆ ಮಾತನಾಡ್ತೇವೆ. ಏನಲ್ಲಪ್ಪ ಸುಮ್ಮನೆ ಮಾತನಾಡುತ್ತಾ ನಿಂತವು ಅಷ್ಟೇ, ಇಲ್ಲದ ವಿಷಯವನ್ನು ಕೇಳಿ ತಲೆ ಕೆಡಿಸಿಕೊಳ್ಳಬೇಡ. ನಡೆ ಒಳಗೆ ಊಟ ಮಾಡುವಂತೆ. ಯಾಕಲ್ಲ ಗಂಡು ಬೇರುಣ್ಣ ಜೋಡು ಸಿಂಹಗಳಂತೆ ಇನ್ನೂ ನಿನ್ನ ತಮ್ಮಂದರು ಜೀವಂತವಿರುವಾಗ ನಿನಗೇಕೆ ಭಯ? ಒಂದು ವೇಳೆ ನೀ ನನಗೆ ಹೇಳದಿದ್ದರೆ ನನಗೆ ನಿನ್ನ ಮೇಲೆ ಗಾಬರಿ ಪಡುವಂತ ವಿಷಯ ಏನಲ್ಲ ಅರ್ಜುನ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು. ಹೊಲದಲ್ಲಿ ಜಗಳವಾಯ್ತು ಬೇರೆ ಯಾರು ಅಲ್ಲಪ್ಪ, ಅದಕ್ಕೆ ಶ್ರೀಮಂತ ಪ್ರತಾಪ ನನಗು ನನಗು ಅಣ್ಣ ನಿನ್ನ ಚಿರ ಹರಿಯುತ್ತಿರುವುದು ನಿನ್ನ ತಿಳಿ ಕಡಿತ ಏನೊಂದು ಹೇಳಲಪ್ಪ. ಅವ ನಾಡಿನ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ಒಂದು ಬಂಡೆ ಎತ್ತಿನ ವಾಯಿ ನನ್ನ ಎದೆ ಒಡೆದು ಚೂರು ಚೂರಾಗುತ್ತಿರಪ್ಪ, ಚೂರು ಚೂರಾಗುತ್ತದೆ. ನಮಗೆ ಎದುರಾದ ಪ್ರತಾಪನ ರಕ್ತ ತಂದೆಯಾದ ಜಮಲಕ್ಷ್ಮಿ ಮಾತನ್ನು ಆ ಪರಶುರಾಮ ನಡೆಸುವುದಕ್ಕಾಗಿ ತನ್ನ ಹೆತ್ತ ತಾಯಿಯಾದ ರೇಣುಕಾ ಮಾತೆಯ ಕಡೆದು ತಂದೆ ಮಾತು ಪಾಲಿಸಲಿಲ್ಲವೇ? ಅದರಂತೆ ನೀನು ಈ ನಿನ್ನ ತಮ್ಮನ ಪ್ರಾಣ ಸಾಬೇಕೆಂದು ಕೇಳಿದರೆ ಕ್ಷಣಾಪದಲ್ಲಿ ನನ್ನ ಗುಂಡ ಕತ್ತರಿಸಿ ಪಾದಕ್ಕೆ ಅರ್ಪಿಸುವೆ. ಕೇಳಣ್ಣ ಅದು ಯಾವ ಮಾತು? ಕುಸ್ತಿ ಆಡವನ್ನು ನಿಲ್ಲಿಸಬೇಕು. ಹೌದು ಅರ್ಜುನ ಹೌದು, ನೀನು ಪ್ರತಿ ಸಲ ಕುಸ್ತಿಯಲ್ಲಿ ಆ ಶ್ರೀಮಂತ ಪ್ರತಾಪನ ಆಡೋ ಬಲಗೈ ಬಂಟನಾದ ಕರಿಯನನ್ನು ಸೋಲಿಸಿ ಅವಮಾನ ಮಾಡಿದ್ದಕ್ಕೆ ಅವನು ನಿನ್ನನ್ನು ಕೊನೆ ಮಾಡುತ್ತಾನಂತ ಹೇಳಿದನಪ್ಪ. ಕೊನೆ ಮಾಡುತ್ತಾನಂತ ಹೇಳಿದ ಅದು ಅಲ್ಲದೆ ನಮ್ಮ ಮೇಲಿನ ಸೇಡಿಗಾಗಿ ನಿನ್ನ ನಮ್ಮ ಶೇಂಗದ ಹೊಲದಲ್ಲಿ ತಮ್ಮ ಬಂಡೆ ಬಲಗವನ್ನು ಹಾರಿಸಿಕೊಂಡು ಹೋಗಿ 50,000 ಬೆಲೆ ಮಾಡುವ ಶೇಂಗದ ಪಿಕ್ ಲಾಸ್ ಮಾಡಿದನಪ್ಪ. ಲಾಸ್ ನೀನು ನಿಜವಾಗಿ ತಾಯಿಯ ದೇಹ ಕಂಡಸ್ಸಾಗಿದ್ದರೆ ಈ ಅರ್ಜುನದಿಂದ ಬಂದು ತೋರಿಸು.
ಪುಂಡಾಟಿಕೆಯನ್ನ ಹೇಳಿ ನೋಡಪ್ಪ ವೈದ್ಯರ, ಇದೆಲ್ಲವನ್ನು ನಿಮ್ಮ ಮನೆಯವರು ನೋಡಿಕೊಳ್ಳುತ್ತಾರೆ. ಬಾರಪ್ಪ, ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡುವರಂತೆ ನೀವು. ಈ ನಿನ್ನ ಮೈದನ ಊಟ ಮಾಡುವ ಸರಿಯಲ್ಲ ಅರ್ಜುನ, ಸ್ವಲ್ಪ ಸಮಾಧಾನ ತಂದುಕೋ. ಇಲ್ಲ ಇಲ್ಲ, ಈಗ ಏನು ಏನು ಮಾಡಲಿ? ಅಕ್ಕಟ್ಟಿ ಮಂತ ಪ್ರತಾಪನನ್ನು ಅವ ನಮ್ಮ ದರ ದರ ಮೇಲೆ ತಂದು ನಮ್ಮೂರ ಅಭಿಜಯಲ್ಲಿ ನಿಲ್ಲಿಸಿ ಸ್ಥಿತಿಯಲ್ಲಿ ಅವನ ಜೊತೆ ಕಾದಾಡಲು ಸರಿಯಲ್ಲ. ಸ್ವಲ್ಪ ಸಮಾಧಾನ ತಂದುಕೋ. ಒಂದು ವೇಳೆ ನನ್ನ ಮಾತು ಮೆಕ್ಕಿ ನಿನ್ನ ಹಠವನ್ನು ಸಾಧಿಸಲು ಹೋದರೆ ನಿನ್ನ ತಾಯಿ ಹಾಳಾಗಿರ್ತೆ ಅರ್ಜುನ, ನಿನ್ನ ತಾಯಿ ಹಾಳಾಗಿರ್ತೆ. ಆಗಲಿ ಅಣ್ಣ, ನೀನು ಹೇಳ ಹಾಗೆ ಕೇಳುತ್ತೇನೆ. ಬಡವ ಮಕ್ಕ ಇರಲು ಸತ್ತಿ ನಿನ್ನ ಮೆರೆತಿನ ಬಂದರಿಗೆ ಸಂತೋಷವಾಯ್ತು ಮೈದನ, ತುಂಬಾ ಸಂತೋಷವಾಯ್ತು ನಮಗೆ. ಅರ್ಜುನ, ಮುಂದಿನ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಇದೆ. ಚೆನ್ನಾಗಿ ವ್ಯಾಯಾಮ ಮಾಡು, ನಡೆ ಒಳಗೆ ಊಟ ಮಾಡುವಂತೆ. ಸರಿ